ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 353 ಪರಂತು ಆತನ ಜ್ಞಾನ ಮತ್ತು ಶಕ್ತಿಗಳು ಎಂತಹವುಗಳೆಂದು ಆತನು ಒಳ್ಳೆತನಕ್ಕಾಗಿ ಅದರ ಪರಿಣಾಮಗಳನ್ನು ತಳ್ಳಿಹಾಕುವವನಾಗಿದ್ದಾನೆ. ಉದಾಹರಣೆಗಾಗಿ ನಾವು ಕಂಡುಕೊಂಡಂತೆ ದೇವರು ಸೈತಾನನನ್ನು ಪಾಪ ಮಾಡಗೊಳಿಸಲಿಲ್ಲ. ಆತನು ಅವನನ್ನು ಪರಿಪೂರ್ಣವಾಗಿ ಪ್ರಾಮಾಣಿಕನನ್ನಾಗಿ ಶುದ್ಧನನ್ನಾಗಿ ಸೃಷ್ಟಿಸಿದನು ಮತ್ತು ಆತನ ಮೇಲೆ ದೇವರು ಸುರಿಸಿದ ಒಂದು ಆಶೀರ್ವಾದವೆಂದರೆ ಸ್ವತಂತ್ರ ಚಿತ್ತದ ಆಶೀರ್ವಾದ. ಇದನ್ನು ಆತನು ದೇವರ ಕ್ರಮಕ್ಕೆ ವ್ಯತಿರಿಕ್ತವಾಗಿ ಕಾರ್ಯಗತಗೊಳಿಸಿದನು. ಹೀಗಾಗಿ ಒಮ್ಮೆ ಪವಿತ್ರ ದೇವದೂತನಾಗಿ ರಚನೆಗೊಂಡವನು ವಿರೋಧಿ ಅಥವಾ ಸೈತಾನನಾದನು. ತನ್ನ ವಿರೋಧಿಯನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸಪಡಿಸುವ ಶಕ್ತಿ ಸರ್ವಶಕ್ತನಾದ ದೇವರಿಗಿತ್ತು. ಆದರೆ ಆತನು ದೇವದೂತರಿಗೆ ಮಾತ್ರವಲ್ಲ, ಮಾನವ ಕುಲಕ್ಕೂ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ಹಾಗೂ ಎರಡನೆಯದಾಗಿ ಭ್ರಷ್ಟತೆ ಮತ್ತು ಕಹಿ ಫಲಗಳಿಂದ ಉಂಟಾಗಲಿರುವ ಮಹಾ ಅನುಭವಗಳ ಪಾಠಗಳನ್ನು ಮುಂಚಿತವಾಗಿಯೇ ತಿಳಿದಿದ್ದನು. ಅದರಂತೆಯೇ ಮಾನವ ಜಾತಿಯಲ್ಲಿನ ಪಾಪದ ಬಗ್ಗೆಯೂ ದೇವರು ಮುಂದೆ ಇದನ್ನು ಸಂಭವನೀಯವಾಗಿ ಮಾಡಲಿರುವಂತೆ ಈಗಲೇ ಯಾವ ಸಮಯದಲ್ಲಿಯಾದರೂ ಸಂಪೂರ್ಣವಾಗಿ ನಿವಾರಿಸಲು ಶಕ್ತನಾಗಿದ್ದಾನೆ. ಆದರೆ ಈ ಸಮಯದಲ್ಲಿ ಮಾನವನ ಕ್ರೋಧವನ್ನು ಯಾವ ರೀತಿಯಲ್ಲಿ ಆತನ ಮಹಿಮೆಗೆ ಉಪಯೋಗಿಸಿಕೊಳ್ಳಬಹುದೆಂದು ಆತನ ಜ್ಞಾನವು ಮುಂದಾಲೋಚಿಸಿತ್ತು. ಆದುದರಿಂದ ಪಾಪ ಮತ್ತು ಪಾಪಿಗಳ ಮೇಲೆ ದೇವರು ಗಳಿಸಲಿರುವ ದೇವರ ಅಂತಿಮ ವಿಜಯೋತ್ಸವದ ಬಗ್ಗೆ ಪ್ರಪಂಚದ ಯಾವುದೇ ಅರ್ಥದಲ್ಲಿ ದೇವರ ಮಕ್ಕಳು ಅಂಜಿಕೆಯುಳ್ಳವರಾಗಿರಬಾರದು. ಪ್ರಮುಖ ಪಿತೂರಿಗಾರನಾಗಲಿ ಅಥವಾ ಆತನ ಹೆಚ್ಚು ಕಡಿಮೆ ಇಚ್ಛಾಪೂರಕ ಅಥವಾ ಭ್ರಮೆಗೊಂಡ ಹಿಂಬಾಲಕರಾಗಲಿ ಕೆಡುಕಾದ ಮಾರ್ಗದಿಂದ ಅಂತಿಮ ಪ್ರಭುತ್ವ ಸಾಧಿಸಲಾರರೆಂಬ ಭರವಸೆ ಅವರಲ್ಲಿರಬೇಕು. ಪಾಪವು ಮತ್ತು ಪಾಪಿಗಳು ದೇವರ ನಿಷ್ಠಾವಂತರ ವಿರುದ್ಧ ಅವರ ಹೋರಾಟದಲ್ಲಿ ಯಶಸ್ಸು ಸಾಧಿಸಬಹುದಾದರೂ ಈ ಮಹಾ ಧಾರ್ಮಿಕ ಸತ್ಯದ ಅಂತ್ಯವನ್ನು ದೇವರು ಬಹಿರಂಗಗೊಳಿಸುವುದನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದುವರೆಸಿದ್ದಾನೆ. ಈ ಪ್ರಪಂಚದಲ್ಲಿನ ಎಲ್ಲಾ ಕಾಯಿಲೆಗಳಿಗೂ ಸಂಭವಿಸುವ ಮರಣಗಳಿಗೂ ಆ ಮಹಾವಿರೋಧಿಯನ್ನು ಹೆಚ್ಚು ಕಡಿಮೆ ನೇರ ಹೊಣೆಯಾಗಿ ಕಂಡುಕೊಳ್ಳುವಾಗ ಮತ್ತು ಹಾಗೆಂದು ಆರೋಪಿಸುವಾಗ ಆತನ ಮೂಲಕವಾಗಿಯೇ ಪಾಪವು ಮಾನವರ ಮನಸ್ಸಿನೊಳಗೆ ಪ್ರವೇಶಿಸಿ ಆತನನ್ನು ಕಳಂಕಿತಗೊಳಿಸಿ ನಾಶಗೊಳಿಸಲಿರುವಾಗ ನಾವು ಇನ್ನೂ ಮಾನವರ ಬಗ್ಗೆಯೂ ನೂತನ ಸೃಷ್ಟಿಗಳ ಬಗ್ಗೆಯೂ ಪಾಪದ ಸಲುವಾಗಿ ಎರಗಿ ಬಂದ ಶಾಪಗಳ ವಿಷಯದಲ್ಲಿ ಮಾನವನ ವಿವಿಧ ಅಂಶಗಳ ಬೋಧನೆ ಮತ್ತು ಶಿಕ್ಷಣಗಳನ್ನು ದೇವರು ರದ್ದು ಮಾಡಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಕಡೇ ಪಕ್ಷ ಸಾಮಾನ್ಯ ಅರ್ಥದಲ್ಲಿ ಪ್ರಪಂಚವು ನರಳುವ ಸಮಗ್ರ ವರ್ಗವು ಹೆಚ್ಚುತ್ತಿರುವ ಪಾಪ ಮತ್ತು ಪಾಪದ ಅನಿಷ್ಟ ಸಂಗತಿಗಳ ಬಗ್ಗೆ ಕಲಿಯುತ್ತಿದೆ. ಸಭೆಯ ಬಗ್ಗೆ, ನೂತನ ಸೃಷ್ಟಿಯ ಬಗ್ಗೆ, ಕ್ರಿಸ್ತನ ಶ್ರಮೆಯೊಂದಿಗೆ ಅವರ ಭಾಗವಹಿಸುವಿಕೆಯು ಮಾನವ ಕುಲದ ಉಳಿದವರೊಂದಿಗೆ ಶ್ರಮೆಯಲ್ಲಿ ಭಾಗವಹಿಸುವುದೂ ಸಾಮಾನ್ಯವಾಗಿದೆ ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ನಮ್ಮ ಕರ್ತನ ಪ್ರಕರಣದಲ್ಲಿ ನಮ್ಮ ಕರ್ತನು ಮಾನವ ಕುಲದ ಮಹಾಯಾಜಕನಾಗಿದ್ದು ನಮ್ಮ ಅಪರಾಧಗಳ ಭಾವನೆಗಳು ಆತನಿಗೆ ಮುಟ್ಟುತ್ತದೆಂದು ನಮಗೆ ವಿಶಿಷ್ಟವಾಗಿ ತಿಳಿಯಪಡಿಸುವುದು ಸಂಯೋಚಿತವಾಗಿದೆ. ಆ ಮಹಾಯಾಜಕನ ದೇಹದ ಪ್ರತಿಯೊಂದು ಅಂಗದ ಬಗ್ಗೆಯೂ ಅದರ ತಲೆಯಾದ ನಮ್ಮ ಕರ್ತನ ಬಗ್ಗೆಯೂ ಇದು ನಿಜವಾಗಿದೆ. ಕ್ರಿಸ್ತನ ಸಮಗ್ರ ದೇಹದಲ್ಲಿ ಯಾರೊಬ್ಬ ಸಹಾನುಭೂತಿ ಇಲ್ಲದ ಸದಸ್ಯನೂ ಇರಲಾರನೆಂಬುದು ಸತ್ಯ. ಎಲ್ಲರೂ ಅನುಭವಗಳನ್ನು ಹೊಂದಿರುತ್ತಾರೆ ಮತ್ತು ನ್ಯಾಯ ತೀರ್ಪಿನ ಮೂಲಕ ಸಮಸ್ತವನ್ನು ಸರಿಪಡಿಸುವ ಸಮಯದಲ್ಲಿ ಯಾವ ರೀತಿಯಲ್ಲಿ ಬಡ ಪ್ರಪಂಚದವರ ಮೇಲೆ ಅನುಕಂಪ ತೋರಿಸಬೇಕೆಂದು ಸಂಪೂರ್ಣವಾಗಿ ಅವರು ತಿಳಿದಿರುತ್ತಾರೆ. ದೇಹದಲ್ಲಿ ಪರಿಪೂರ್ಣನಾಗಿದ್ದ ನಮ್ಮ ಕರ್ತನು ಆ ಕಾರಣದಿಂದ ಆತನು ರೋಗಿಗಳನ್ನು ಗುಣಪಡಿಸಲು ತನ್ನ ಜೀವ ಶಕ್ತಿಯನ್ನು ವಿನಿಯೋಗಿಸುತ್ತಿರಲಿಲ್ಲವಾದರೆ ಆ ರೀತಿಯಲ್ಲಿ ಮನ ಕರಗುತ್ತಿರಲಿಲ್ಲ. ನಮ್ಮ ಬೇನೆಗಳನ್ನು ತಾನೇ ಹೊತ್ತಿಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8:17 ಎಂಬ ಮಾತಿನಂತೆ ಆತನು ಜೀವಶಕ್ತಿಯ ಬದಲಾಗಿ ತಾನು ಗುಣಪಡಿಸಿದವರ ಬಲಹೀನತೆ ಮತ್ತು ಶ್ರಮೆಯ ಪ್ರಜ್ಞೆಯನ್ನು ತಾನೇ ಅನುಭವಿಸಿದನು. ಕ್ರಿಸ್ತನ ದೇಹದ ಅಂಗಗಳಾಗಿ ಕರೆಯಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ಹಾಗೂ ಆಶ್ಚರ್ಯಕರವಾಗಿ ಕೂಡುವಂತಹ ಮಟ್ಟಿಗೆ ದೈವಿಕ ಶಕ್ತಿ ಅವರಲ್ಲಿರಲಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯ ಅನುಭವಗಳಲ್ಲಿ ಪಾಲುಗಾರರಾಗುವಾಗ ನಮ್ಮ ಸ್ವಂತ ಮಾನವ ಅಂಗಗಳ ನ್ಯೂನ್ಯತೆಗಳ ಸಂಬಂಧವಾಗಿ ಇವರುಗಳು ಸಹ ಜನಾಂಗದ ದೌರ್ಬಲ್ಯದಿಂದ ಮನ ಮುಟ್ಟುವವರಾಗಿ ಅನಿಶ್ಚಿತವಾದ ಸಂಕಟಗಳ ಬಗ್ಗೆ ಅನುತಾಪವುಳ್ಳವರಾಗಿರುತ್ತಾರೆ.
ಇದರಿಂದ ಕ್ರಿಸ್ತನ ದೇಹವು ಈ ಲೋಕದ ಎಲ್ಲಾ ಶೋಧನೆಗಳಿಂದ ದೈಹಿಕ ಸಾಮಾಜಿಕ ಮತ್ತು ಆರ್ಥಿಕ ಕಷ್ಟ ಸಂಕಷ್ಟಗಳಿಂದ ಹೊರತಾಗಿ ಇರಬೇಕು ಎಂದು ಕೆಲವರು ಮುಂದಿಡುವ ನಿರೀಕ್ಷೆಯ ಆಲೋಚನೆಯ ಬಗ್ಗೆ ಯಾವುದೇ ಸಹಾನುಭೂತಿ ಇರುವುದಿಲ್ಲ ಎಂಬುದಾಗಿ ನಮಗೆ ತೋರಿಬರುತ್ತದೆ. ನಿಜವಾಗಿಯೂ ಸಾಂಕೇತಿಕ ಇಸ್ರಾಯೇಲರ ಬಗ್ಗೆ ಹೀಗೆಯೇ ಇತ್ತು. ಕರ್ತನ ಮತ್ತು ಆತನ ನಿಯಮಗಳಿಗೆ ಅವರ ನಿಷ್ಠೆ ಮತ್ತು ವಿಧೇಯತೆಗಳು ಎಲ್ಲಾ ಶೋಧನೆ ಮತ್ತು ಕಷ್ಟ ಸಂಕಷ್ಟಗಳಿಂದ ವಿನಾಯಿತಿ ಹೊಂದುವ ದೆಸೆಯಲ್ಲಿಯೇ ಇದ್ದವು. ಆದರೆ ನೂತನ ಸೃಷ್ಟಿಗಳ ವಿಷಯದಲ್ಲಿ ಈ ಸಂಗತಿಗಳು ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಯಾಕೆಂದರೆ ಅವರು ಶರೀರಕ್ಕನುಸಾರವಾದ ಇಸ್ರಾಯೇಲ್ಯರಾಗಿರದೆ ಅಬ್ರಹಾಮನ ಆತ್ಮೀಕ ಸಂತತಿಯವರಾಗಿದ್ದಾರೆ. ಇಸ್ರಾಯೇಲಿನ ಪ್ರತಿ ಸಾಂಕೇತಿಕ ಆಶೀರ್ವಾದಗಳು ನೂತನ ಸೃಷ್ಟಿಗಳಿಗೆ ಆತ್ಮೀಕವಾಗಿರುತ್ತದೆ. ಎಲ್ಲಾ ಸಂಗತಿಗಳು ಒಟ್ಟಾಗಿ ಅವರ ಆತ್ಮೀಕತೆ ಅನುಕೂಲಕ್ಕಾಗಿಯೇ ನೆರವೇರುತ್ತದೆ ಎಂಬುವಂಥದ್ದೇ.